ಯೂಟ್ಯೂಬ್ ಬಾಂಧವರಿಗೆ ನನ್ನ ದೀರ್ಘದಂಡ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಒಂದು ಸಂಚಿಕೆಯಲ್ಲಿ ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ವಶೀಕರಣ ತಂತ್ರದ ಕುರಿತಾಗಿ ನಿಮಗೆ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಯಾವ ರೀತಿ ಒಂದು ವಶೀಕರಣವನ್ನು ಮಾಡೋದು, ಯಾವ ರೀತಿ ಒಂದು ವಶೀಕರಣ ಮಾಡೋದ್ರಿಂದ ಸಕ್ಸಸ್ ಅನ್ನೋದು ಸಿಗುತ್ತೆ, ಯಾವ ರೀತಿ ಮಾಡೋದಕ್ಕೆ ಆಗುತ್ತೆ, ವಶೀಕರಣವನ್ನು ಮಾಡ್ಬೋದಾ, ನಿಜವಾಗ್ಲೂ ವಶೀಕರಣ ಆಗುತ್ತಾ, ಎಲ್ಲ ಕುರಿತಾದಂತಹ ಮಾಹಿತಿಗಳನ್ನು ಇಂದಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇವೆ. ವೀಕ್ಷಕರೇ, ಖಂಡಿತವಾಗ್ಲೂ ವಶೀಕರಣ ಅನ್ನೋದು 100% ಆಗ್ತದೆ. ವೀಕ್ಷಕರೇ, ಬಹಳಷ್ಟು ಜನ ಹೇಳ್ತಾರೆ ವಶೀಕರಣ ಸಾಧ್ಯ ಇಲ್ಲ, ವಶೀಕರಣ ಎಲ್ಲ ಸುಳ್ಳು. ಅವರು ಹೇಳ್ತಾ ಇರ್ತಕ್ಕಂಥದ್ದು ಸುಳ್ಳು. ವೀಕ್ಷಕರೇ, ಖಂಡಿತವಾಗ್ಲೂ ಕೂಡ ವಶೀಕರಣ ಅನ್ನೋದು ಸಾಧ್ಯವಾಗ್ತದೆ. ಯಾವ ರೀತಿ ಮಾಡ್ತಕ್ಕಂಥದ್ದಪ್ಪ ಅಂತ ನೋಡೋದಾದರೆ, ವೀಕ್ಷಕರೇ, ಇದನ್ನು ಮೊದಲನೇದಾಗಿ ವಶೀಕರಣವನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ನೀವು ಮಾಡೋದಕ್ಕೆ ಪ್ರಯತ್ನ ಪಡ್ತೀರಂದರೆ ಖಂಡಿತವಾಗ್ಲೂ ಕೂಡ ವಶೀಕರಣ ನಿಮಗೆ ಫಲವನ್ನು ಕೊಡೋದಿಲ್ಲ. ಇದನ್ನು ನೀವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ನೀವು ಯಾವುದೇ ರೀತಿಯಾದಂಥ ಕೆಟ್ಟ ಕೆಲಸಗಳಿಗೆ ವಶೀಕರಣ ಮಾಡೋದಕ್ಕೆ ಏನಾದರೂ ಯೋಚನೆ ಮಾಡ್ತಿದ್ರೆ ಖಂಡಿತವಾಗ್ಲೂ ಕೂಡ ಅದು ನಿಮಗೆ ಫಲ ಕೊಡೋದಿಲ್ಲ. ವೀಕ್ಷಕರೇ, ಆಯಿತಾ? ಅದೇ ರೀತಿಯಾಗಿ ಈ ಒಂದು ವಶೀಕರಣವನ್ನು ಮಾಡೋದಕ್ಕೆ ಕೆಲವೊಂದು ರೀತಿ ನೀತಿಗಳನ್ನು ನೀವು ಪಾಲನೆ ಮಾಡ್ಕೊಳ್ಬೇಕಾಗ್ತದೆ. ಆಯಿತಾ? ಅದು ಯಾವ ರೀತಿ ಅಂತೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಓಕೆ, ಈಗ ಈ ಒಂದು ವಶೀಕರಣ, ಈ ಹಿಂದಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಕ್ಕಂತಹ ಒಂದು ವಶೀಕರಣ ತಂತ್ರ ಯಾವ ರೀತಿ ಇರ್ತದಪ್ಪ ಅಂದರೆ, ಭಾಳಷ್ಟು ಜನ ಕೇಳಿದ್ರು ಈ ಹಿಂದೆ ನಾನೊಂದು 9 ದಿನ, 11 ದಿನ, 21 ದಿನದಲ್ಲಿ ಯಾವ ರೀತಿ ವಶೀಕರಣ ಆಗ್ತದೆ ಅಂತ ಹೇಳಿ ನಿಮಗೆ ಬಹಳಷ್ಟು ತಂತ್ರಗಳನ್ನು ತಿಳಿಸ್ಕೊಟ್ಟಿದ್ದೆ. ಆದರೆ ಬಹಳಷ್ಟು ಜನ 1 ದಿನದಲ್ಲಿ 2 ದಿನದಲ್ಲಿ ಒಂದು ವಶೀಕರಣ ಮಾಡಿಕೊಡಿ ಅಂತೆಲ್ಲ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ. ವೀಕ್ಷಕರೇ, ಏನಾಗುತ್ತೆ ಅಂದರೆ ಒಂದು ಸಿದ್ಧಿಯನ್ನು ಮಾಡಬೇಕಾಗ್ತದೆ. ವೀಕ್ಷಕರೇ, ಒಂದು ಸಿದ್ಧಿಯನ್ನು ಮಾಡಿದಾಗ ಮಾತ್ರ ನಾವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ನಮಗೆ ಜಯ ಅನ್ನೋದು ಪ್ರಾಪ್ತಿ ಆಗ್ತದೆ. ಈ ಸಿದ್ಧಿ ಮಾಡೋದಕ್ಕೇ ನಿಮಗೆ ಒಂದು ಕನಿಷ್ಠ ಪಕ್ಷ ಅಂದರೂ 5 ದಿನಗಳ ಕಾಲ ಸಮಯಾವಕಾಶ ಹಿಡಿಯುತ್ತದೆ. ಆಯಿತಾ? ಈ ಒಂದು ತಂತ್ರವನ್ನು ನೀವೇ ಮನೆಯಲ್ಲಿ ಮಾಡ್ಕೊಳ್ಬೋದು. ಈ ಒಂದು ತಂತ್ರವನ್ನು ಮಾಡೋದ್ರಿಂದ ನೀವು ಇಷ್ಟಪಟ್ಟವರು ನಿಮ್ಮ ಹಿಂದೆ ಬರ್ತಾರೆ. ಆಯಿತಾ? ನೋಡಿ, ಇಲ್ಲಿ ಇರ್ತಕ್ಕಂತಹ ಈ 3 ಮಾತ್ರೆಗಳ ಆಕಾರದಲ್ಲಿರ್ತಕ್ಕಂತಹ ವಶೀಕರಣ ತಂತ್ರ, ಈ ಮಾತ್ರೆಗಳಿಗೆ ಪ್ಲಾಂ ಬೀಜಾಕ್ಷರ ಅಂತ ಕರಿತೇವೆ. ಆಯಿತಾ? ಪ್ಲಾಂ ಬೀಜಾಕ್ಷ ಅಂತ ಕರಿತೇವೆ. ಆಯಿತಾ? ಪ್ಲಾಂ ಬೀಜಾಕ್ಷ ಪ್ಲಸ್ ಪ್ಲಾಂ ಬೀಜಾಕ್ಷರ ಮಂತ್ರ ಅಂತ ಬರ್ತದೆ. ಈ ಒಂದು ಪ್ಲಾಂ ಬೀಜಾಕ್ಷರ ಮಂತ್ರದಿಂದ ಖಂಡಿತವಾಗ್ಲೂ ಕೂಡ ನೀವು ಯಾರನ್ನು ಇಷ್ಟಪಡ್ತೀರೋ ಅವರನ್ನು ವಶೀಕರಣ ಮಾಡ್ಬೋದು. ಈ ಪ್ಲಾಂ ಬೀಜಾಕ್ಷರ ನಿಮ್ಮ ಹತ್ತಿರದ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗ್ತದೆ. ವೀಕ್ಷಕರೇ, ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಖಂಡಿತವಾಗ್ಲೂ ನಮಗೆ ಕರೆ ಮಾಡಿ ನೀವಿರುವಂತಹ ಜಾಗಕ್ಕೆ ಅದನ್ನು ಕಳಿಸ್ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತೇವೆ. ಈಗ ಹೇಗೆ ಮಾಡೋದಪ್ಪ ಅಂತ ನೋಡ್ತಾದರೆ, ಈ ಒಂದು ಪ್ಲಾಂ ಬೀಜಾಕ್ಷರ ಅನ್ನೋದು ಬಹಳಷ್ಟು ಸುಲಭವಾಗಿ ಸಿಗ್ತಕ್ಕಂತಹ ವಸ್ತು ಅಲ್ಲ, ಇದು ಕಾಡಿನಲ್ಲಿ ಸಿಗ್ತಕ್ಕಂತಹ ವಸ್ತು ಆಗಿರುತ್ತೆ. ಆಯಿತಾ? ಈ ಕಾಡಿನಿಂದ ಸಿಗ್ತಕ್ಕಂತಹ ವಸ್ತುವನ್ನು ಈ ರೀತಿಯಾಗಿ ಮಾತ್ರೆಯ ರೂಪದಲ್ಲಿ ಬದಲಾವಣೆ ಮಾಡಿಕೊಂಡು ಅದರಿಂದ ವಶೀಕರಣ ತಂತ್ರವನ್ನು ಮಾಡ್ಬೋದು. ಈಗ ಹೇಗಪ್ಪ ಕೇವಲ ಒಂದು ಮಾತ್ರೆಯಿಂದ ವಶೀಕರಣ ಸಾಧ್ಯನ ಅಂದರೆ 100% ಸಾಧ್ಯ. ವೀಕ್ಷಕರೇ, ಹೇಗೆ ಸಾಧ್ಯ ಅಂತ ನೋಡೋದಾದರೆ, ಬಹಳಷ್ಟು ವಿಶೇಷವಾಗಿ ಒಂದು ತಂತ್ರ ಇರ್ತದೆ. ಯಾವುದಪ್ಪ ತಂತ್ರ ಅಂದರೆ, ನೀವು ಮೊದಲಿಗೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಕುಡಿಕೆಯನ್ನು ತಗೊಳ್ಬೇಕಾಗ್ತದೆ. ವೀಕ್ಷಕರೇ, ಕುಡಿಕೆಯನ್ನು ತೆಗೆದುಕೊಂಡ ನಂತರದಲ್ಲಿ ಅದಕ್ಕೆ ನೀವು ಕೆಲವೊಂದು ವಸ್ತುಗಳನ್ನು ಹಾಕ್ಕೊಂಡು ಬರಬೇಕಾಗ್ತದೆ. ಆ ವಸ್ತುಗಳ ಸಹಾಯದಿಂದ ಈ ಒಂದು ವಶೀಕರಣ ಅನ್ನೋದು ಆಗ್ತದೆ. ವೀಕ್ಷಕರೇ, ಮೊದಲನೇದಾಗಿ ನೀವು 2 ಏಲಕ್ಕಿ ಕಾಳುಗಳನ್ನು ತಗೊಳ್ಬೇಕಾಗ್ತದೆ. ನೋಡಿ, ಈ ರೀತಿಯಾಗಿರ್ತಕ್ಕಂಥ ಏಲಕ್ಕಿ ಕಾಳು ಏನಿದೆಯಲ್ಲ, ಅದು 2 ಕಾಳುಗಳನ್ನು ಈ ರೀತಿಯಾಗಿರ್ತಕ್ಕಂತಹ ಒಂದು ಕುಡಿಕೆಗೆ ಹಾಕ್ಕೊಳ್ಬೇಕು. ಹಾಗೂ ಈ ಪ್ಲಾಂ ಬೀಜಾಕ್ಷರ ಏನಿದೆಯಲ್ಲ, ಪ್ಲಾಂ ಬೀಜವನ್ನು ಕೂಡ ಅದಕ್ಕೆ ಹಾಕ್ಕೊಳ್ಬೇಕಾಗ್ತದೆ. ಹಾಕ್ಕೊಂಡ ನಂತರದಲ್ಲಿ ನೀವು ನಿಮ್ಮ ಎಡಗೈಯಲ್ಲಿ ಇದನ್ನು ಈ ರೀತಿಯಾಗಿಟ್ಟುಕೊಂಡು ಬಲಗೈಯಿಂದ ಮುಚ್ಚಿಕೊಳ್ಬೇಕಾಗ್ತದೆ. ವೀಕ್ಷಕರೇ, ಈ ರೀತಿಯಾಗಿ ಮುಚ್ಚಿಕೊಂಡ ನಂತರದಲ್ಲಿ ಈ ಪ್ಲಾಂ ಬೀಜಾಕ್ಷರವನ್ನು ನೀವು ಜಪ ಮಾಡಬೇಕು. ಯಾವುದಪ್ಪ ಇದು ಪ್ಲಾಂ ಬೀಜಾಕ್ಷರ ಅಂದರೆ, ಓಂ ಹ್ರೀಂ ಪ್ಲಾಂ, ಪ್ಲಾಂ ಹ್ರೀಂ ಓಂ, ನಮೋ ವಶೀಕರಣಾಯ ನಮಃ. ಈ ಮಂತ್ರವನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ವೀಕ್ಷಕರೇ, ಈ ಒಂದು ಮಂತ್ರದ ಜಪವನ್ನು ನೀವು ಸತತವಾಗಿ 1008 ಬಾರಿ ಮಾಡಬೇಕಾಗ್ತದೆ. ಆಯಿತಾ? ಈ ರೀತಿ ಮಾಡೋದರಿಂದ ಖಂಡಿತವಾಗ್ಲೂ ಕೂಡ ನೀವು ಇಷ್ಟಪಟ್ಟಂಥವರು ನಿಮಗೆ ಸಿಗ್ತಾರೆ. ಹೇಗೆ ಸಾಧ್ಯ ಅಂದರೆ, ಈ ಬೀಜವನ್ನೇನಿರುತ್ತಲ್ಲ, ಈ ರೀತಿ ಕುಡಿಕೆ ಏನಿರುತ್ತಲ್ಲ, ಈ ಕುಡಿಕೆಯೊಳಗೆ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ, ಅವರ ಕೂದಲು, ಚಪ್ಪಲಿಯ ಧೂಳು, ಉಗುರು ಅಥವಾ ಅವರ ಯಾವುದೇ ಒಂದು ವಸ್ತ್ರವನ್ನು ತೆಗೆದುಕೊಂಡು ಇದರೊಳಗಡೆ ಹಾಕಿ ಮಣ್ಣಲ್ಲಿ ಹೂಳ್ಬೇಕಾಗ್ತದೆ.
ಇದನ್ನು ಯಾವ ದಿನ ಮಾಡಬೇಕಪ್ಪ ಅಂತ ನೋಡೋದಾದರೆ ಬಹುಮುಖ್ಯವಾಗಿರ್ತಕ್ಕಂತಹ ಅಮಾವಾಸ್ಯ ದಿನ ಈ ತಂತ್ರವನ್ನು ಮಾಡಬೇಕು. ಬಿಟ್ಟರೆ ಮಂಗಳವಾರದ ದಿನ ಈ ತಂತ್ರವನ್ನು ಮಾಡಿದರೆ ಖಂಡಿತವಾಗಲೂ ಕೂಡ ಪ್ಲಾಮ್ ಬೀಜದಿಂದ ಖಂಡಿತವಾಗಲೂ ವಶೀಕರಣ ಆಗ್ತದೆ. ವೀಕ್ಷಕರೇ, ಇದನ್ನು ಯಾವುದೇ ರೀತಿಯಾದಂಥ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ನಿಮ್ಮ ಪ್ರೀತಿಯನ್ನು ನೀವು ಕಳೆದುಕೊಂಡಿದ್ರೆ, ನಿಮ್ಮ ಪ್ರೀತಿ ಏನಾದರೂ ನಿಮ್ಮಿಂದ ದೂರ ಆಗಿದ್ದರೆ, ಅವ್ರನ್ನ ಮತ್ತೆ ಪಡ್ಕೊಳ್ಳೋದಕ್ಕೆ ಇದನ್ನು ಉಪಯೋಗಿಸಿ ಅಂತ ಹೇಳ್ತಾ ಇದ್ದೀನಿ. ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ಕೊಳ್ತಾ ಇದ್ದೇವೆ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.